ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ಆತ್ಮೀಯ ಸ್ವಾಗತ. ನಾವು ಒಂಬತ್ತನೆಯ ವಿದ್ಯಾರ್ಥಿಗಳಿಗಾಗಿ ಗುಣಸಾಗರಿ ಪಂಡರಿಬಾಯಿ ಅಂತಕ್ಕಂಥ ಈ ಒಂದು ಗದ್ಯಪಾಠವನ್ನು ನೋಡ್ತಾ ಇದ್ದೇವೆ. ಇದು ಪಠ್ಯಪೂರಕ ಅಧ್ಯಯನದ ಮೊದಲನೆಯ ಪಾಠವಾಗಿದೆ. ಇದನ್ನು ನಾನು ಮೂರು ಕಂತುಗಳಲ್ಲಿ ಹೇಳ್ತಾ ಇದ್ದೇನೆ ಅಂಥೇಳಿ ಈಗಾಗಲೇ ಮೊದಲನೆಯ ಕಂತಿನಲ್ಲಿ ಹೇಳಿದ್ದೇನೆ. ಇದು ಎರಡನೆಯ ಕಂತು. ಯಾಕೆ ಅಂತಂದರೆ ಒಂದೇ ಸಲ ನಾವು ಬಹಳಷ್ಟು ಹೊತ್ತಿನವರೆಗೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಇದನ್ನು ನಾನು ಮೂರು ಹಂತಗಳಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಕ್ಕಳೇ, ಗುಣಸಾಗರಿ ಪಂಡರಿಬಾಯಿ ಅಂತಕ್ಕಂತಹ ಈ ಒಂದು ಪೂರಕ ಪಾಠ ಡಾಕ್ಟರ್ ಜಯಮಾಲಾ ಅಂತಕ್ಕಂಥ ಇನ್ನೋರ್ವ ಅಗ್ರಗಣ್ಯ ಚಲನಚಿತ್ರ ನಟಿ, ಮಹಾನ್ ನಾಯಕಿ, ಅಷ್ಟೇ ಅದ್ಭುತವಾದಂತಹ ಸಮಾಜ ಸೇವಕಿ ಹಾಗೂ ಬರಹಗಾರ್ತಿ ಅವರು ಬರೆದಿರತಕ್ಕಂಥದ್ದಾಗಿದೆ. ಅವರ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ನಾನು ಈ ಹಿಂದಿನಲ್ಲಿ ತಮಗೆ ಮಾಡಿಕೊಟ್ಟಿದ್ದೇನೆ. ಮಕ್ಕಳೇ, ಇದು ಮುಂದುವರೆದ ಪಾಠವಾಗಿರುವುದರಿಂದ ದಯವಿಟ್ಟು ತಾವು ಈ ಹಿಂದಿನ ಪಾಠವನ್ನು ನೋಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕೆಂತಂದರೆ ಗುಣಸಾಗರಿ ಪಂಡರಿಬಾಯಿದು ಮೂರು ಕಂತುಗಳಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇದು ಎರಡನೆಯ ಕಂತು. ಆದ್ದರಿಂದ ದಯವಿಟ್ಟು ತಾವು ತಿರುಗಿ ಒಂದನೇ ಕಂತನ್ನು ನೋಡಿ ಇಲ್ಲಿಗೆ ಬರಬೇಕು. ಒಂದು ವೇಳೆ ನೋಡಿದರೆ ಅಭ್ಯಂತರವಿಲ್ಲ. ಯಾಕೆ ಅಂತಂದರೆ ಇದು ಚೇನ್ ಸರಪಣಿ ಇದ್ದಾಗಿ ಬರ್ತಾ ಇದೆ. ಈಗ ಒಂದು ಸಂಕ್ಷಿಪ್ತವಾದಂತಹ ಈ ಒಂದು ಪರಿಚಯ, ಲೇಖಕಿಯರ ಪರಿಚಯ ಅಥವಾ ಈ ಅವರ ಈ ಒಂದು ಅತ್ಯಂತ ಕಿರು ಪರಿಚಯದ ನಂತರ ಗುಣಸಾಗರಿ ಪಂಡರಿಬಾಯಿ ಅವರ ಬಗ್ಗೆ ಕೂಡ ನಾನು ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೆ. ಯಾಕೆ ಅಂತಂದರೆ ಅವರು ಕೇವಲ ಸಾಮಾನ್ಯರಲ್ಲ, ಮಹಾನ್ ನಟಿ. ಇಡೀ ಭಾರತ ದೇಶ ಕಂಡ ಅತಿ ಕೆಲವೇ ಕೆಲವು ಮಹಾನ್ ನಟಿಯರಲ್ಲಿ ಇವರು ಒಬ್ಬರಾಗಿದ್ದಾರೆ. ಹೇಗೆ ಮೇಣದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕು ಕೊಡ್ತದೆಯೋ, ಹಾಗೆ ಇವರು ಆ ಒಂದು ಸ್ವಭಾವದವರಾಗಿದ್ದರು. ತಮ್ಮ ಬದುಕನ್ನು ಅವರು ಮುಡುಪಾಗಿಟ್ಟಿದ್ದರು. ಚಲನಚಿತ್ರದಲ್ಲಿ ನಟನೆ ಮಾಡಿದರೂ ಕೂಡ ಅದು ನಟನೆ ಎಂದೂ ಆಗಿರಲಿಲ್ಲ. ಅದು ದೈವಿ ಪೂಜೆ ಅಂತೇಳ್ತಕ್ಕಂಥದ್ದು, ದೇವರ ಪೂಜೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿವರೆಗೆ ನಾವು ನೋಡಿದ್ದೆವು. ಇನ್ನು ಉಳಿದ ಭಾಗವನ್ನು ನಾನು ತಮ್ಮ ನೋಡ್ರಿ, ಇಲ್ಲಿ ಎರಡನೆಯ ಪ್ಯಾರಾಗ್ರಾಫ್ ಇದೆ, ಎರಡನೆಯ ಪರಿಚ್ಛೇದ. ಪಂಡರಿಬಾಯಿ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಅವರಲ್ಲಿ ಪಂಡರಿಬಾಯಿ ಆರನೆಯವರು. ಅವರ ಮೂಲ ಹೆಸರು ಗೀತಾ. ನೋಡಿ ಮಕ್ಕಳು, ಇದೊಂದು ಕಾಲ. ಯಾಕೆ ಅಂತಂದರೆ ಯಾವಾಗ ಯಾವಾಗ ಹೆಂಗೆಂಗೆ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಏನ್ರಿ ಸರ್, 18 ಮಕ್ಕಳ ಅಂತೇಳಿ. ಮಕ್ಕಳೇ, ಆಗ ಜನಸಂಖ್ಯೆ ಅಷ್ಟಿರಲಿಲ್ಲ, ಈಗಿರುವ ಸಮಸ್ಯೆಗಳು ಆಗಿರಲಿಲ್ಲ, ಈಗಿರುವ ಪ್ರತಿಬಂಧಗಳು ಆಗಿರಲಿಲ್ಲ, ಆಗಿನವರ ಆ ಸ್ಥಿತಿ ಗತಿ ಎಲ್ಲವೂ ಚೆನ್ನಾಗಿಯೇ ಇರ್ತಿತ್ತು. ಹೀಗಾಗಿ ಯಾರೂ ಈ ಮಕ್ಕಳ ಜನನ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಅಂತೂ ಪಂಡರಿಬಾಯಿಯವರು ಹುಟ್ಟಿದ್ದು 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಇವರು ಜನಿಸಿದ್ದಾರೆ. ಇನ್ನು ಅವರ ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. 18 ಮಕ್ಕಳಲ್ಲಿ ಆರನೆಯವರಾಗಿ ಪಂಡರಿಬಾಯಿಯವರಿದ್ದರು. ಮೂಲ ಹೆಸರು, ಇವರ ಆರಂಭದ ಹೆಸರು ಗೀತಾ ಅಂಥೇಳಿ ಇತ್ತು. ಪಂಡರಾಪುರದ ಪಂಡರೀನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಅವರನ್ನು ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಿಸಿದರು. ನೋಡಿ, ಭಕ್ತಿಯ ಪರಾಕಾಷ್ಠೆ ಎಷ್ಟಿತ್ತು ಇವರಲ್ಲಿ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಮೂಲ ಮಗಳಿಗೆ ಹೆಸರು ಗೀತಾ ಅಂತಿಟ್ಟು, ಅದು ಒಳ್ಳೆಯ ಹೆಸರೇ. ಆದರೆ ಕ್ರಮೇಣವಾಗಿ ಅವರು ಹೇಗೋ ಪಂಡರಾಪುರದ ಪಂಡರೀನಾಥನ ಭಕ್ತರಾಗಿದ್ದರು, ಅಪಾರ ಭಕ್ತಿಯನ್ನು ಹೊಂದಿರುತ್ತರು ರಂಗರಾವ್. ಹೀಗಾಗಿ ಏನು ಮಾಡಿದ್ರು ಅಂತಂದ್ರೆ ತಮ್ಮ ಮಗಳ ಹೆಸರನ್ನೇ ಪಂಡರಿಬಾಯಿ ಅಂಥೇಳಿ ಬದಲಾಯಿಸಿಬಿಡ್ತಾರೆ. ಪಂಡರಿಬಾಯಿಯವರ ಬಾಲ್ಯ ಕಿತ್ತು ತಿನ್ನುವ ಬಡತನ ಇತ್ತು. ನೋಡ್ರಿ, ಅವರ ಬಾಲ್ಯಾವಸ್ಥೆ ಅಷ್ಟು ಸರಳವಾಗಿರಲಿಲ್ಲ, ಅದು ತುಂಬ ಬಡತನದಿಂದ ಕೂಡಿತ್ತು. ಕಿತ್ತು ತಿನ್ನುವ ಬಡತನ ಅಂತಕ್ಕಂಥದ್ದು ನೀವು ನೆನ್ಪಿಟ್ಕೊಳ್ಳ್ರಿ.
ಕಿತ್ತು ತಿನ್ನು ಅಂದರೆ ಅತಿಯಾದ ಬಡತನ, ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ ಎರಡೇ ಎರಡು ಬಟ್ಟೆ ಇದ್ದವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ಪರಿವಾರ 18 ಮಕ್ಕಳು, ತಾವಿಬ್ಬರು, ಮತ್ತೆ ಮನೆಯಲ್ಲಿ ಹಿರಿಯರಿದ್ದಿರಬಹುದು. ಇಂಥ ದೊಡ್ಡ ಈ ಪರಿವಾರಕ್ಕೆ ಅವರ ತಂದೆಯವರು ರಂಗರಾವ್ ಅವರು ಹರಿಕಥೆಯನ್ನು ಮಾಡಿ ಹರಿದಾಸರಾಗಿ ತಮ್ಮ ವೃತ್ತಿಯನ್ನು ಕೈಗೊಂಡಿದ್ದರು. ತಾಯಿ ಯಾವುದೊಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ದುಡಿತಾ ಇದ್ದರು. ಅಂತೂ ಈ ಪ್ರಕಾರವಾಗಿ ತಮ್ಮ ಈ ದೊಡ್ಡ ಹಿರಿಯ ಪರಿವಾರ ಕುಟುಂಬವನ್ನು ಸಾಕಬೇಕಾಗಿತ್ತು. ಆದರೆ ಶ್ರದ್ಧಾಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಅವರು ದೊಡ್ಡ ಕುಟುಂಬ ಅಂತ ತಿಳ್ಕೊಂಡು ಎಲ್ಲೋ ತಪ್ಪು ತಡೆಗಳನ್ನು ಮಾಡ್ತಿರಲಿಲ್ಲ. ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಭಕ್ತಿಯಿಂದ ಅವರು ಬದುಕ್ತಾ ಇದ್ದರು. ಚಿಕ್ಕಂದಿನಲ್ಲಿಯೇ ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಅವರು ಕಲಿತಿದ್ದರು. ಮನೆಯಲ್ಲಿ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಮನೆಯ ವಾತಾವರಣ ಬಹಳ ಮಹತ್ವದ್ದು ಮಕ್ಕಳೇ. ಮನೆಯಲ್ಲಿ ನಾವು ಏನು ನೋಡ್ತೇವೋ ಅದನ್ನು ಬಹಳ ಕಲಿತೇವೆ. ಅದು ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅತ್ತಿಗೆ, ಮಾವ, ಸೋದರ ಮಾವ, ಸೋದರತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ಯಾರೋ ಮನೆ, ಆ ಮನೆಯಲ್ಲಿ ನಾವು ನೋಡಿರ್ತಕ್ಕಂಥ ಎಷ್ಟೋ ಸಂಗತಿಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. ಹೀಗಾಗಿ ಅವರು ಚಿಕ್ಕಂದಿನಲ್ಲಿ ಅವ್ರಿಗೆ, ಯಾಕೆಂದರೆ ತಂದೆ ಹರಿದಾಸರಾಗಿರುವುದರಿಂದ ಆ ಸಂಗೀತ ಕಲಿಯಬೇಕು ಅಂತಕ್ಕಂಥ ಹುಚ್ಚು ಆಗಲೇ ಬಂದುಬಿಟ್ಟಿತ್ತು, ಅಭ್ಯಾಸವಾಗಿತ್ತು. ಹರಿಕಥೆಯನ್ನು ಮಾಡುವುದು, ಕೀರ್ತನೆಗಳನ್ನು ಹಾಡುವುದು, ದಾಸರ ಕೀರ್ತನೆಗಳನ್ನು ಹೇಳುವುದು, ಇವೆಲ್ಲವೂ ಅವರು ಚಿಕ್ಕಂದಿನಲ್ಲಿಯೇ ರೂಢಿಸಿಕೊಂಡಿದ್ದರು. ಇಲ್ಲಿ ಒಂದು ವಿಶೇಷ ಪದ ಬರ್ತದೆ, ಸೃಜನಶೀಲ ವಾತಾವರಣ ಅಂತಕ್ಕಂಥದ್ದು. ಸೃಜನಶೀಲ ವಾತಾವರಣ ಅಂತಂದರೆ ಈ ಒಂದು ಕ್ರಿಯೇಟಿವ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೇವಲ್ಲ, ಅಂದರೆ ಒಂದೇ ಟೈಪ್ ರಿಗ್ರೆಸ್ ಆಗಿ ಹಾಗೆ ಬದುಕುವುದಲ್ಲ, ಕ್ರಿಯೇಟಿವ್ ಆಗಿ ಹೊಸತನವನ್ನು ಕಂಡುಕೊಳ್ಳುವುದು, ಏನೋ ಒಂದು ಆಲೋಚನೆ ಮಾಡುವುದು, ಏನೋ ಒಂದು ನುಡಿಯೋದು, ಏನೋ ಒಂದೇ ಈ ಪ್ರಕಾರವಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಹೀಗೆ ಅವರು ಏನಂತಂದರೆ ಆ ಒಂದು ವಾತಾವರಣದಲ್ಲಿ ಬೆಳೆದಿರುವುದರಿಂದ ಅವರಿಗೆ ಸಹಜವಾಗಿಯೇ ಕಲಾವಿದೆ ಅಂತಕ್ಕಂಥ ಆಗಲಕ್ಕೆ ಅನುಕೂಲ ಆಯಿತು. ಅವರು ಅವರ ವ್ಯಕ್ತಿತ್ವ, ಪರ್ಸ್ನಾಲಿಟಿ ಅಂತೀವಲ್ಲ ನಾನು, ಆ ಪರ್ಸ್ನಾಲಿಟಿ ಅದು ಹ್ಯಾಂಗೆ ರೂಪುಗೊಂಡಿತ್ತು ಅಂತಂದರೆ ಕಲಾವಿದೆಯಾಗಿ ರೂಪುಗೊಂಡಿತ್ತು. ಕಲಾವಿದೆಯಾಗಿ ರೂಪುಗೊಳ್ಳಕ್ಕೆ ಏನು ಪ್ರಮುಖ ಕಾರಣ ಅಂತಂದರೆ ಅವರ ಮನೆಯಲ್ಲಿ ಇರತಕ್ಕಂತಹ ಆ ಒಂದು ಒಳ್ಳೆಯ ವಾತಾವರಣ. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ನೋಡ್ರಿ, ಮಹಾರಾಜರ ಆಳ್ವಿಕೆ ಇದ್ದು ಅಂದರೆ ಮೈಸೂರು ಮಹಾರಾಜರು ಒಡೆಯರು ಆಳ್ತಾ ಇದ್ದರು. ಆ ಕಾಲದಲ್ಲಿ ಕಲಾವಿದರಿಗೆ ಸಾಕಷ್ಟು ಪ್ರೋತ್ಸಾಹ ದೊರೀತಾ ಇತ್ತು. ಆ ಕಾಲದಲ್ಲಿ ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940 ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಮಕ್ಕಳೇ, ಈ ತುತ್ತಿನ ಚೀಲ ಅನ್ನೋ ಪದ ನೋಡ ಎಷ್ಟು ಅರ್ಥಗರ್ಭಿತವಾಗಿ ಬಳಸಿದ್ದಾರೆ. ಚೀಲ, ಬ್ಯಾಗ್ಸ್, ಕೈ ಚೀಲಗಳನ್ನು ನೀವು ನೋಡಿದ್ದೀರಿ. ತುತ್ತಿನ ಚೀಲ ಅಂದರೆ ಹೊಟ್ಟೆ, ಇದು ಹೋಗುವ ಸ್ಥಳ, ಇಲ್ಲಿ ಹೊಟ್ಟೆಯಲ್ಲಿ ಅದು ಉಳಿ. ಈ ತುತ್ತಿನ ಚೀಲ ಪ್ರತಿನಿತ್ಯ ತುಂಬಬೇಕಲ್ಲ, ಅದು ತುಂಬಲಿಲ್ಲ ಅಂತಂದರೆ ಹಸಿವೆ ಆಗಿಬಿಡ್ತದೆ. ಅಂದರೆ ಬದುಕು ಸಾಗಿಸುವುದಕ್ಕೋಸ್ಕರವಾಗಿ ಅವರು ಭಟ್ಕಳದಿಂದ ಎಲ್ಲಿಗೆ ಸ್ಥಳಾಂತರಿಸ್ತಾರೆ, ಮೈಸೂರಿಗೆ ಬರ್ತಾರೆ. ಆ ದಿನಗಳಲ್ಲಿ ಪಂಡರಿಬಾಯಿ ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಯಾಕಂದರೆ ದೊಡ್ಡ ಕುಟುಂಬ ಇದು. ಪಂಡರಿಬಾಯಿಯವರು ಯೌವನಕ್ಕೆ ಕಾಲಿಡ್ತಾ ಇದ್ದರು ಅಂದರೆ ದೊಡ್ಡವರಾಗ್ತಾಯಿದ್ರು, ವಯಸ್ಸಿನಿಂದ ದೊಡ್ಡವರಾಗ್ತಾ ಇದ್ದ ಹಾಗೆ ಅಲ್ಲಿ ಏನಾಯಿತು ಅಂತಂದರೆ ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಅವರು ಏನು ಮಾಡ್ತಾರೆ ಅಂತಂದರೆ ಈ ಆದರ್ಶ ನಾಟಕ ಸಂಘ ಅಂತಕ್ಕಂಥದ್ದೊಂದು ಸಂಘವನ್ನು ಕಟ್ತಾರೆ, ನಾಟಕ ಕಂಪ್ನಿಯನ್ನು ಕಟ್ತಾರೆ. ಕಂಪ್ನಿಯನ್ನು ಸ್ಥಾಪಿಸಿ ಅವರು ಹಲವು ಊರುಗಳಲ್ಲಿ, ಹಲವು ಪಟ್ಟಣಗಳಲ್ಲಿ
ಆ ನಟನೆಯನ್ನು ಆ ಕಂಪನಿಯ ನಾಟಕಗಳನ್ನು ಮಾಡಿ ಅದರಿಂದ ಬಂದಿರತಕ್ಕಂಥ ಉತ್ಪನ್ನ ಏನಿರ್ತಿತ್ತು ಉತ್ಪಾದನೆ ಎಲ್ಲ ಕಲಾವಿದರಿಗೂ ಹಂಚಿಕೊಡ್ತಾ ಇದ್ದರು. ತಾವು ಕೂಡ ತಮ್ಮ ಉಪಜೀವನಕ್ಕೆ ನಿರ್ವಹಿಸ್ತಾ ಇದ್ದರು. ಈ ಪ್ರಕಾರವಾಗಿ ವಿಮಲಾನಂದರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಈ ಒಂದು ಕುಟುಂಬದ ಪೋಷಣೆಯ ಹೊಣೆಯನ್ನು ಹೊತ್ಕೊಳ್ತಾರೆ. ಯಾಕೆಂದರೆ ತಂದೆ ಒಬ್ಬರಿಂದಲೇ ಸಾಧ್ಯ ಇಲ್ಲ, ಬೆಳೆದ ಹಾಗೆ ಅವರ ಪರಿವಾರದಲ್ಲಿ ಎಲ್ಲರೂ ದೊಡ್ಡವರಾಗ್ತಾರೆ. ಯಾರಾದರೂ ತಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಬದುಕಬೇಕಾಗಿದೆ. ಈ ದಿನಗಳಲ್ಲೇ ಪಂಡರಿಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ದಾಸರ ಪದ ಹಾಡಿ ಮಹಾರಾಜರ ಈ ಒಂದು ಒಡೆಯರ ಒಂದು ಆಸ್ಥಾನದಲ್ಲಿ ತಾವು ಕೀರ್ತನೆಯನ್ನು ಹಾಡಿ ಅದ್ಭುತವಾದಂಥ ತಮ್ಮ ಕಂಠ ಶ್ರಾವ್ಯದಿಂದ ಅವರು ಸುಮಧುರ ಕಂಠದಿಂದ ಎಲ್ಲರಿಗೂ ಒಂದು ಮನ ಮಿಡಿಯುವಂತೆ ಹಾಡಿ ಅದರಲ್ಲಿಯೂ ಅರಸರ ಮನ ಮೆಚ್ಚಿದರು. ಇವರು ಪಂಡರಿಬಾಯಿಯವರಿಗೆ ಅದು ತುಂಬ ಒಂದು ಒಳ್ಳೆಯ ಸ್ಥಳವಾಗಿತ್ತು. ಇಂತಹ ದಿನಗಳಲ್ಲಿ ಪಂಡರಿಬಾಯಿಯವರಿಗೆ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ವೆರಿ ಇಂಟ್ರೆಸ್ಟಿಂಗ್ ಘಟನೆ ನೋಡ್ರಿ. ನಾಟಕ ವಿಮಲಾನಂದರ ಆದರ್ಶ ನಾಟಕ ಸಂಘ, ಒಂದು ನಾಟಕ ನಡೀತಾ ಇದೆ. ಆ ನಾಟಕದ ಹೆಸರು ಮುದುಕನ ಮದುವೆ. ಈ ಮುದುಕನ ಮದುವೆ ಅಂತಕ್ಕಂತಹ ನಾಟಕದಲ್ಲಿ ಅವರು ಬಣ್ಣ ಹಚ್ಚಿ ನಟನೆ ಮಾಡತಕ್ಕಂಥ ಪ್ರಸಂಗ ಬಂತು. ಹೆಂಗೆ ಬಂತು ಅದು ನೋಡ್ರಿ, ಭಾಳ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸನ್ನಿವೇಶ ಇದೆ ಇದು. ಏನಂತಂದ್ರೆ ನಟಿ ಅಂದರೆ ಆದರ್ಶ ನಾಟಕ ಸಂಘದಲ್ಲಿ ಪ್ರದರ್ಶಿತವಾಗ್ತಾ ಇದ್ದಿರುವಾಗ ನಾಟಕದಲ್ಲಿ ಅಭಿನಯಿಸಬೇಕಾಗಿರ್ತಕ್ಕಂಥ ನಾಯಕಿ ನಟಿ, ಇನ್ನೇನು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗಲೇ ಬರುವುದಿಲ್ಲ, ಇವತ್ತು ನನಗೇನು ಕೆಲಸ ಇದೆ ಅಂಥೇಳಿ ವಾರ್ತೆ ಹೇಳಿ ಕಳುಹಿಸಿದರು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿತ್ತು. ನಾಟಕ ನಿಂತರೆ ಬಹು ದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರಿಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದರಿಗೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡರಿಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕುಟುಂಬ ಸಂಪ್ರದಾಯವಾಗಿಯಾಗಿದ್ದ ರಂಗರಾವ ಅವರ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಕೊಳ್ಳುತ್ತಿದ್ದರೆ, ಮಕ್ಕಳೇ ನಾನು ಸ್ವಲ್ಪ ಇಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ರಂಗರಾವ್ ಅವರ ಕುಟುಂಬ ಬಹಳಷ್ಟು ಒಂದು ಆದರ್ಶ ಸಂಪ್ರದಾಯಸ್ಥ ಕುಟುಂಬ. ಅಂದರೆ ಮನೆ ಬಿಟ್ಟು ಯಾರು ಹೆಣ್ಣುಮಕ್ಕಳು ಹೊರಗೆ ಹೋಗ್ತಿರಲಿಲ್ಲ, ಹೆಚ್ಚಿಗೆ ಹೋದ್ರೂ ಇಂಥ ಚಲನಚಿತ್ರ ಅಥವಾ ನಾಟಕ ಇದೆ ಯಾವುದೂ ಅವರು ಕೊಡವೆಗೆ ಇರಲಿಲ್ಲ, ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಗಂಡಸರಿಗೆ ಇತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಆ ನಟಿ ತಾನಿವತ್ತು ಬರಲಿಕ್ಕೆ ಆಗೋದಿಲ್ಲ, ನಾಟಕ ಆರಂಭ ಆಗಬೇಕು, ಇನ್ನೇನು ಅರ್ಧ ಗಂಟೆ ಇದೆ, ಮುದುಕನ ಮದುವೆ ಅಂತಕ್ಕಂಥ ನಾಟಕ ಇದೆ, ಆ ನಾಟಕದಲ್ಲಿ ಪ್ರಮುಖ ಪಾತ್ರಧಾರಿ ನಟಿ ನನಗೆ ಬರಲಿಕ್ಕೆ ಇವತ್ತು ಆಗೋದಿಲ್ಲ ಅಂತೇಳಿ ಹೇಳಿ ಕಳಿಸಿದಾಗ ಆ ಕಂಪನಿಯ ಯಜಮಾನ ವಿಮಲಾನಂದ ಅವರ ಮನಸ್ಸಿಗೆ ಏನಾಗಲಿಕ್ಕಿಲ್ಲ, ಎಂಥ ಆಘಾತ ಆಗಲಿಕ್ಕಿಲ್ಲ. ಅದಕ್ಕೆ ಅವ್ರ ಮನಸ್ಸಿನೊಳಗೆ ಏನು ಬಂತು ಅಂತಂದ್ರೆ, ತನ್ನ ತಂಗಿ ಪಂಡರಿಬಾಯಿ ಕೈಯಿಂದ ನೋಡ್ರಿ ಟೈಮ್ ಎಷ್ಟಿದೆ, ಅರ್ಧ ಗಂಟೆ ಇದೆ, ತನ್ನ ತಂಗಿಯ ಕಡೆಯಿಂದ ಇದ್ದ ನಾಟಕ ಯಾಕೆ ಮಾಡಿಸಬಾರದು ಈ ಪಾತ್ರ ಅಂತಕ್ಕಂಥದ್ದು ಬಂತು. ಒಂದು ವೇಳೆ ಈ ಸನ್ನಿವೇಶ ಬಾರದೇ ಹೋಗಿದ್ದರೆ ಖಂಡಿತವಾಗಿಯೂ ಅವರು ಮುಂದೆ ನಟನೆ ಮಾಡಲಿಕ್ಕೆ ಬರ್ತಿಲ್ಲವೋ ಏನೋ. ಅದಕ್ಕೆ ಅಂತೂ ಇದು ಅನಿವಾರ್ಯ, ಇಕ್ಕಟ್ಟಿನ ಪರಿಸ್ಥಿತಿ ಆಗಿರುವುದರಿಂದ ಎಂಥದ್ದೇ ಸಂಪ್ರದಾಯ ಕಟ್ಟುನಿಟ್ಟಿನ ಪರಿವಾರವಿದ್ದರೂ ಕೂಡ ಇವತ್ತು ಅನಿವಾರ್ಯವಾಗಿ ತಮ್ಮ ಮಗಳಿಗೆ ಈ ಒಂದು ಪರ್ಮಿಷನ್ ಕೊಡಲೇಬೇಕಾಯಿತು. ಅವರು ಅಪ್ಪಣೆ ನೀಡಿದರು, ತಂದೆ ಒಪ್ಪಿಕೊಂಡರು ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ಆ ನಾಟಕ ಪ್ರದರ್ಶನವನ್ನು ನೋಡಲು ಪಿಟೀಲು ಚೌಡಯ್ಯ ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಇವು ಎರಡು ದಿಗ್ಗಜ ವ್ಯಕ್ತಿತ್ವ. ಪಿಟೀಲು ಚೌಡಯ್ಯನವರು, ಅವರ ಬಗ್ಗೆ ಹೇಳಿದರೆ ಇಡೀ ಗಂಟೆಗಟ್ಟಲೆ ಹೇಳಬಹುದು. ಸಾಧಕರು, ಪಿಟೀಲಿನ ವಿವಿಧ ಹಂತಗಳಲ್ಲಿ ವಿವಿಧ ತಂತಿಗಳನ್ನು ಹೆಚ್ಚು ಮಾಡಿ ಕಡಿಮೆ ಮಾಡಿ
ಒಂದು ಅದ್ಭುತವಾದಂತಹ ಸ್ವರ ಹೊಮ್ಮುವಂತೆ, ನಾದ ಹೊಮ್ಮುವಂತೆ ಪ್ರಯೋಗಶೀಲ ವ್ಯಕ್ತಿತ್ವವುಳ್ಳವರು ಪಿ ಟೀಲು ಚೌಡಯ್ಯನವರು. ಅವರು ಅನೇಕ ಈ ಸಂಗೀತ ಮತ್ತು ವಿಜ್ಞಾನ ಇವೆರಡನ್ನು ಸಮ್ಮೇಳಿಸಿ ಹೇಳಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಸಂಗೀತ ಕೇಳುವುದರಿಂದ ಬೆಳೆಗಳು ಚೆನ್ನಾಗಿ ಬರ್ತವೆ, ಹಸುಗಳು ಹೆಚ್ಚಾಗಿ ಹಾಲು ಕೊಡ್ತವೆ ಅಂತಕ್ಕಂಥದ್ದು ಎಲ್ಲ ಪ್ರಯೋಗಶೀಲವನ್ನು ಮಾಡಿದವರು ಪಿ ಟೀಲ್ ಚೌಡಯ್ಯನವರು, ಮಹಾನ್ ಸಂಗೀತಗಾರರು. ಬೆಂಗಳೂರಿನಲ್ಲಿ ಚೌಡಯ್ಯ ಭವನ ಅಂತಕ್ಕಂಥದ್ದು ಅವರ ಹೆಸರ ಮೇಲೆ ಒಂದು ಅದ್ಭುತವಾದಂಥ ರಂಗಮಂಟಪ ಇದೆ, ರಂಗಮಂದಿರ ಇದೆ. ಮಕ್ಕಳೇ, ಈ ಹಿನ್ನೆಲೆಯಲ್ಲಿ ಇನ್ನೊಬ್ಬರು ಅಷ್ಟೇ ದಿಗ್ಗಜರಾಗಿರ್ತಕ್ಕಂಥ ಕೆ ಹಿರಣ್ಣಯ್ಯನವರು, ಮಹಾನ್ ಕಲಾವಿದರು ಇವರು ಕೂಡ. ಇವರಿಬ್ಬರು ಆ ನಾಟಕ ನೋಡ್ಲಿಕ್ಕೆ ಅವತ್ತೇ ಬಂದಿದ್ದಾರೆ. ಯಾವ ದಿವಸ ನಾಟಕ ಮಾಡಬೇಕಾಗಿರ್ತಕ್ಕಂತಹ ನಟಿ ಬಂದಿಲ್ಲೋ, ಪಂಡರಿಬಾಯಿಯವರು ತಾತ್ಪೂರ್ತಿಕವಾಗಿ ತಾತ್ಕಾಲಿಕವಾಗಿ ನಟನೆ ಮಾಡಲಿಕ್ಕೆ ಬಂದಿದ್ದಾರೆಯೋ ಅಲ್ಲಿ ನೋಡ್ಲಿಕ್ಕೆ ಬಂದಿದ್ದರು. ಅವರಿಬ್ಬರು ಅಂದರೆ ಹಿರಣ್ಣಯ್ಯನವರು ಮತ್ತು ಚೌಡಯ್ಯನವರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅಂದು ರಂಗದ ಮೇಲೆ ಪಂಡರಿಬಾಯಿಯವರ ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಹೀಗೆ ಮಹಾನಟಿಯೊಬ್ಬಳ ಸಿನಿಮಾಯಾನ ಪ್ರವಾಸ, ಯಾನದ ಪ್ರವಾಸ ಶುರುವಾಯಿತು. ಅವರು ಬಂದಿದ್ದರು ಇವಳ ಒಂದು ಪಂಡರಿಬಾಯಿಯವರ ಉತ್ತಮವಾದಂಥ ಹೃದಯಂಗಮವಾದಂಥ ನಟನೆಯನ್ನು ನೋಡಿ ಇವಳಿಗೆ ತಮ್ಮ ಚಲನಚಿತ್ರದಲ್ಲಿ ಒಂದು ಪಾತ್ರ ಕೊಡೋಣ ಅಂಥೇಳಿ ವಾಣಿ ಅಂತಕ್ಕಂಥ ಚಲನಚಿತ್ರ ಮಾಡ್ತಾಯಿದ್ರು. ಆಗ ಪಂಡರಿಬಾಯಿಯವರಿಗೆ ಮೊದಲನೆಯ ಪಾತ್ರ, ಒಂದು ಚಿಕ್ಕ ಪಾತ್ರ ಅವರಿಗೆ ಸಿಕ್ತು. ಈ ಪ್ರಕಾರವಾಗಿ ಅವರ ಜೀವನ, ಚಲನಚಿತ್ರ ಜೀವನ ಆರಂಭವಾಗ್ತದೆ. ಮಕ್ಕಳೇ, ಹೀಗೆ ಆರಂಭಿಸಿದ ಅವರ ಚಲನಚಿತ್ರ ಜೀವನ ಎಲ್ಲಿಯವರೆಗೆ ಹೋಗ್ತದೆ ಅಂತಕ್ಕಂಥದ್ದು ನಾವು ಬಹಳಷ್ಟು ನೋಡಬೇಕಾಗಿದೆ. ಅದನ್ನು ನಾನು ಮುಂದಿನ ಕಂತಿನಲ್ಲಿ ಹೇಳ್ತಾ ಇದ್ದೇನೆ. ಮಕ್ಕಳೇ, ಇದುವರೆಗೆ ಸಮಯ ಕಳೆದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.